ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ನಡ್ಯೂಬ್ ಚಾನಲ್ ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಸ್ ಎಲ್ ಸಿ ಎಕ್ಸಾಮ್ ಸುಲಭವಾಗಿರುತ್ತಾ ಅಂತ ಹೇಳಿ ಕೇಳಬಹುದು ಹೌದು ಇದಕ್ಕಾಗಿ ರೀಸೆಂಟ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನಿಮಗೆ ಗೊತ್ತಿರುವಾಗ ಕಳೆದ ಬಾರಿ ಅರ್ಧ ವರ್ಷಕ್ಕೆ ಪರೀಕ್ಷೆ ನಡೀತು ಅಲ್ಲಿ ಸಾಕಷ್ಟು ಟಫ್ ಇತ್ತು ಕಷ್ಟ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಟಫ್ ಇತ್ತು ಮುಂಬರುವ ಪರೀಕ್ಷೆಯಲ್ಲಿ ಈಸಿಯಾಗಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಮೇನ್ ಆಗಿ ವಿಜ್ಞಾನ ಮತ್ತು ಗಣಿತಕ್ಕೆ ಮನವಿ ಮಾಡಿದ್ದಾರೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಈಸಿಯಾಗಿರಬೇಕು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಅದೇ ರೀತಿ ಪಾಲಕರಿಂದ ಬಂದಿದೆ ಮಕ್ಕಳ ಮನೋವೈಜ್ಞಾನಿಕೆ ಸಾಮಾಜಿಕ ಕೌಟುಂಬಿಕ ಶೈಕ್ಷಣಿಕ ಸ್ಥಿತಿಗತಿ ಮತ್ತು ಶಾಲೆಗಳಲ್ಲಿ ಪ್ರಯೋಗಗಳ ಲಭ್ಯ ಇರುವ ಸಂಪನ್ಮೂಲ ಗಮನ ಇಟ್ಕೊಂಡು ಮಾಡಬೇಕು ನಮಗೆಂತ ರಿಸೋರ್ಸಸ್ ಇದೆ ಸಂಪನ್ಮೂಲ ಹೇಗಿದೆ ಲ್ಯಾಬ್ ಇದೆ ಅದನ್ನು ನೋಡಿಕೊಂಡು ನೀವು ಮಾಡಬೇಕು ಇಲ್ಲಿ ಪಿ ಯು ಸಿ ವಿಜ್ಞಾನ ಮಾದರಿಯಲ್ಲಿ ಎಸ್ ಎಸ್ ಸಿ ಪ್ರಶ್ನೆ ಪತ್ರಿಕೆ ರಚಿಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರ ವೇದಿಕೆ ಮತ್ತಿತರ ಸಂಕಟ ಅಂದ್ಬಿಟ್ಟು ಒತ್ತಾಯ ಮಾಡಿದೆ ಹೇಗೆ ಬಿ ಯು ಸಿ ಮಾಡಿದ್ರೆ ಅದೇ ರೀತಿಯಲ್ಲಿ ಸುಲಭವಾಗಿ ಮಾಡಬೇಕು ಎಸ್ ಎಲ್ ಸಿದು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎರಡೇ ಟಫ್ ಇತ್ತು ಬರ್ತಾ ಬರ್ತಾ ಟಫ್ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತಾ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ ಎಂದು ಒತ್ತಾಯ ಮಾಡಿದಾರಂತೆ ಈ ಕುರಿತು ಕೆ ಎಸ್ ಇ ಬಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ನಿಮ್ಮ ಎಸ್ ಎಲ್ ಸಿ ಬೋರ್ಡ್ ಅವರು ಸಂಘಟನೆಗಳ ಪದಧಾರಿಗಳು ವಿಧಾನ ಪರಿಷತ್ ಸದಸ್ಯರು ಸಾಕಷ್ಟು ಜನ ಸೇರಿಕೊಂಡು ಮನವಿ ಸಲ್ಲಿಸಿದ್ದಾರೆ ಶಿಕ್ಷಕರ ಬೇಡಿಕೆ ಏನಿದೆ ಅಂದರೆ ಶೇಕಡಾ ಫಿಫ್ಟಿ ಪರ್ಸೆಂಟ್ ಪ್ರಶ್ನೆ ನೇರವಾಗಿರಬೇಕು ಅಂದರೆ ಈಸಿಯಾಗಿ ಕ್ವಶನ್ಸ್ಗಳು ಯಾವ ಅವೇ ಶೇಕಡ ಐವತ್ತು ಪರ್ಸೆಂಟ್ ಕೇಳಬೇಕು ತಿರುಚಿ ಪ್ರಶ್ನೆ ಪತ್ರಿಕೆ ಕೇಳೋದು ಬೇಡ ಅಂದ್ರೆ ತಿರುಚಿ ಅಲ್ಲೂ ಇದನ್ನು ಮಾಡಿ ಮಾಡೋದು ಬೇಡ ಸಮಸ್ಯೆ ಆಗುತ್ತೆ ಕೌಶಲ್ಯ ಅಪ್ತಿಯಲ್ಲಿ ಚಿತ್ರ ಬಿಡಿಸುವ ಪ್ರಶ್ನೆಗಳಿಗೆ ಹನ್ನೆರಡು ಅಂಕ ಇರಲಿ ಅಂದರೆ ಡ್ರಾಯಿಂಗ್ಗೆ ಹನ್ನೆರಡು ಅಂಕ ಇರಲಿ ಉನ್ನತ ಮಟ್ಟ ಕ್ವೆಶನಲ್ಲಿ ಬಂದ್ಬಿಟ್ಟು ನಾಲ್ಕು ಇರಲಿ ಬಹು ಆಯ್ಕೆ ಪ್ರಶ್ನೆ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಂದುಬಿಟ್ಟು ಎಷ್ಟಿರಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಪ್ಪತ್ತಿರಲಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಅಂಕ ಬರೆಯೋ ಪ್ರಶ್ನೆಗಳು ಇರಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಂದ್ಬಿಟ್ಟು ಆರು ಪ್ರಶ್ನೆ ಇರಲಿ ಅಂತ ಹೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳು ಹತ್ತಿರಲಿ ಮೂರು ಅಂಕದ ಪ್ರಶ್ನೆಗಳು ಇರಲಿ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇರಲಿ ಐದು ಅಂಕದ ಪ್ರಶ್ನೆಗಳು ಬೇಡ ಅಂತ ಹೇಳಿದ್ದಾರೆ ವೆಬ್ ಕ್ಯಾಮ್ ವ್ಯವಸ್ಥೆ ಆರರಿಂದ ಎಂಟನೇ ತರಗತಿಯಿಂದಲೇ ಆರಂಭಿಸಿ ವೆಬ್ ಕ್ಯಾಮ್ ಆರನೇ ತರಗತಿಯಿಂದ ಆರಂಭಿಸಿ ಪ್ರಶ್ನೆ ಬಂಡಾರ ನಲ್ಲಿ ಪ್ರಕಟ ಮಾಡಬೇಕು ಅನುಕೂಲ ಆಗಬೇಕು ಹೊರಗೆ ಕಡಿಮೆ ಮಾಡಿ ಪಾಠ ಬದನೆ ಆನ್ಲೈನ್ ಮಾಹಿತಿ ಮಾಡಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಿ ಬಿಸಿಯೂಟ್ ಯೂಟ್ ಅದೆಲ್ಲ ನೀಡಿ ಅಂತ ಹೇಳಿದ್ದಾರೆ ಒಟ್ಟಾರೆ ಮನವಿ ಮಾಡಿದ್ದಾರೆ ಸತ ಶಿಕ್ಷಕರೇ ಮನವಿ ಮಾಡಿದ್ದಾರೆ ವಿಧಾನಸಭಾ ಪರಿಷತ್ ಸದಸ್ಯರೇ ಮನವಿ ಮಾಡಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆ ಟಫ್ ಆಗ್ತಾ ಇದೆ ಈ ರೀತಿ ಮಾಡಿ ಅಂತ ಇಲ್ಲಿ ಬರೀ ಬರೀ ಇಪ್ಪತ್ತು ಆಯ್ಕೆ ಪ್ರಶ್ನೆ ಮಾಡಿ ಅಂತ ಹೇಳಿದ್ದಾರೆ ಇಪ್ಪತ್ತು ಮಾಡಿದ್ರೆ ವಿದ್ಯಾರ್ಥಿಗಳು ಅಲ್ಲೇ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಅಂಕಗಳು ಪಡ್ಕೋಬೋದು ಒಂದು ಅಂಕದ ಪ್ರಶ್ನೆಗಳು ಆರು ಅಂದ್ರೆ ಅಂದರೆ ಇಪ್ಪತ್ತಾರಾಯಿತು ಪ್ಲಸ್ ಎರಡು ಅಂಕದ ಪ್ರಶ್ನೆಗಳು ಹತ್ತು ಅಂದರೆ ಇಪ್ಪತ್ತಾಯಿತು ನಲವತ್ತಾರು ನೀವು ಬರೀ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಬಹು ಆಯ್ಕೆ ಪ್ಲಸ್ ಡಯಕ್ರಾಮ್ ಬಂದ್ಬಿಟ್ಟು ಹನ್ನೆರಡು ಅಂಕಗಳು ನೀಡಿ ಅಂತ ಇದ್ದಾರೆ ಮಾಡಿದ್ರೆ ನಿಮ್ಗೆ ಅಲ್ಲೇ ತರ್ಟಿ ಫೋರ್ಟಿ ಟು ಫಿಫ್ಟಿ ಮಾರ್ಕ್ಸ್ ಬಂದ್ಬಿಡ್ತು ನೀವು ಅಲ್ಲೇ ಪಾಸ್ ಆಗ್ಬೋದು ಪ್ರತಿ ವರ್ಷ ಟಫ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಉದಾಹರಣೆ ಕಳೆದ ವರ್ಷ ಬೇನ ಎಕ್ಸಾಮ್ ಕೂಡ ಸಾಕಷ್ಟು ಜನ ಫೇಲ್ ಆಗಿದ್ರು ಈ ನಿಟ್ಟಿನಲ್ಲಿ ಈ ರೀತಿ ದಕ್ಷನ್ ತಗೊಂಡಿದ್ದಾರೆ ಬೇರೆ ವಿಜ್ಞಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಗಣಿತದಲ್ಲಿ ಬೇರೆ ವಿಷಯದಲ್ಲಿ ಏನು ಕೂಡ ಮಾತು ಬಂದಿಲ್ಲ ಎಸ್ ಎಸ್ ವಿಧಾರ್ಥಿಗಳು ಕಮೆಂಟ್ ಮಾಡಿ ನಮಗೆ ಫ್ರೆಶರ್ ಟಫ್ ಇತ್ತ ಏನು ಬದಲಾವಣೆ ಮಾಡಬೇಕು ಅಂತ ಈ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇನ್ನು ಇನ್ನೂ ಹೆಚ್ಚು ಜನ ಪಾಸ್ ಆಗ್ತಾರೆ ದ್ವಿತೀಯ ಪಿ ಯು ಸಿ ವಿಜ್ಞಾನ ಮಾದರಿಯಲ್ಲಿ ನಮಗೆ ಮಾಡಿ ಅಂತೇಳಿ ಶಿಕ್ಷಕರು ಹೋಗಿ ಮನವಿ ಮಾಡಿದ್ದಾರೆ ಇದು ಹೇಳ್ತಿನ ವಿಡಿಯೋ ಯು